ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಡಾಕ್ಟರ್ ಛಾಯಾ, ಪ್ರಾಸ್ಡೋಂಟಿಸ್ಟ್ ಅಂಡ್ ಇಂಪ್ಲಾಂಟಾಲಜಿಸ್ಟ್. ಡೆಂಚರ್ ಮತ್ತು ಬ್ರಿಡ್ಜಸ್ ಕೊಡೋದಲ್ಲಿ ಸ್ಪೆಷಲೈಸೇಷನ್ ಮಾಡಿದ್ದೀವಿ. ಇವತ್ತು ನಾನು ಏನು ಹೇಳೋಕ್ಕೆ ಇಷ್ಟಪಡ್ತೀನಿ ಅಂದರೆ, ನಮ್ಮ ಕ್ಲಿನಿಕ್ ಪಾರ್ಥ ಡೆಂಟಲ್ ಯಲಹಂಕಾ ಬ್ರಾಂಚ್ಗೆ ಒಬ್ಬರು ಪೇಷಂಟ್ ಬಂದಿದ್ದರು. ಅವ್ರ ಹೆಸರು ವಿಜಯ್ ಕುಮಾರ್ ಕಬಾಡಿ ಅಂತ. ಅವರು ಆಲ್ರೆಡಿ ಪ್ರೀವಿಯಸ್ ಎಷ್ಟೊಂದು ಬೇರೆ ಕ್ಲಿನಿಕ್ಗಳಲ್ಲಿ ಡೆಂಚರ್ ಮಾಡಿಸಿದ್ದಾರೆ. ಸೊ ಅವ್ರಿಗೆ ಆ ಡೆಂಚರ್ ಇಷ್ಟ ಆಗ್ತಿರಲಿಲ್ಲ, ಅದು ತುಂಬ ಹುಬ್ಬಿತ್ತು ಮತ್ತು ಅಂಗಳದಲ್ಲೆಲ್ಲ ಫುಲ್ಲು ಪ್ಯಾಲೆಟಲ್ಲೆಲ್ಲ ಕವರೇಜ್ ಇತ್ತು, ಪ್ಲೇಟ್ ಇರ್ತಿತ್ತಿಂದ ಡೆಂಚರಿಂದ. ಸೊ ಅವ್ರಿಗೆ ಊಟ ತಿನ್ನೋಕ್ಕೆ ಸರಿಯಾಗಿ ಆಗ್ತಾ ಇರಲಿಲ್ಲ, ನಗದಿಕ್ಕೆ ಆಗ್ತಾ ಇಲ್ಲ, ಡೆಂಚರ್ ಫುಲ್ಲು ಲೂಸ್ ಲೂಸ್ ಅನಿಸ್ತಾ ಇತ್ತು. ಸೊ ನಾವು ಅವ್ರ ಇಲ್ಲಿಗೆ ವಿಸಿಟ್ ಮಾಡಿದಾಗ ನಾವು ಅವ್ರ ಫುಲ್ ಎಕ್ಸಾಮಿನೇಷನ್ ಎಲ್ಲ ಮಾಡಿಬಿಟ್ಟು ಓರಲ್ ಕ್ಯಾವಿಟಿನ ನಾವು ನೋಡಿದ್ವಿ. ಮೂಳೆ ಎಲ್ಲ ತುಂಬ ಕಡಿಮೆನೇ ಇತ್ತು, ಬಟ್ ಸ್ಟಿಲ್ ವಿ ಹ್ಯಾವ್ ಟೇಕನ್ ಇಟ್ ಅಸ್ ಚಾಲೆಂಜ್ ಆ್ಯಂಡ್ ವಿ ಹ್ಯಾವ್ ಗಿವನ್ ಎಮ್ ಇಂಪ್ಲಾಂಟ್ಸ್. ಆ್ಯಂಡ್ ಇವತ್ತು ಡೆಂಚರ್ ಬ್ರಿಡ್ಜ್ ಎಲ್ಲ ಕೊಟ್ಟಿದ್ದೀವಿ, ಫುಲ್ ಫಿಕ್ಸ್ ಬ್ರಿಡ್ಜ್ ಕೊಟ್ಟಿದ್ದೀವಿ. ದ ಪೇಷಂಟ್ ಇಸ್ ವೆರಿ ಹ್ಯಾಪಿ. ಆ್ಯಂಡ್ ಇಂಪ್ಲಾಂಟ್ಸ್ ಹಾಕಿದ್ದು ಡಾಕ್ಟರ್ ಮನು ಅಂತ, ಬ್ರಿಡ್ಜಸ್ ನಾನು ಮಾಡಿದ್ದೀನಿ. ಡಾಕ್ಟರ್ ಮನು ಅವ್ರು ಮಾತಾಡ್ತಾರೆ. ಹೆಲೋ ಎವ್ರಿವನ್, ನಾನು ಡಾಕ್ಟರ್ ಮನು ಇದೆ. ವಿಜಯ್ ಸರ್ ಕೇಮ್ ಟು ಅಸ್ ಫ್ಯೂ ಡೇಸ್ ಬ್ಯಾಕ್ ವಿತ್ ಅ ಪ್ರಾಬ್ಲಮ್ ಆಫ್ ಮಿಸ್ಸಿಂಗ್ ಟೀತ್. ಅವ್ರಿಗೆ ಅಪ್ಪರ್ ಜಾದಲ್ಲಿ ಒಂದು ಇಲ್ಲ, ಬೋನ್ ತುಂಬ ಕಡಿಮೆ ಇದೆ. ಬಟ್ ಇಟ್ ವಾಸ್ ಕ್ವೈಟ್ ಚಾಲೆಂಜಿಂಗ್ ಫಾರ್ ಅಸ್, ಬಟ್ ಸ್ಟಿಲ್ ವಿ ಹ್ಯಾವ್ ಪ್ಲೇಸ್ಡ್ ಇಂಪ್ಲಾಂಟ್ಸ್. ಇವಾಗ ಅವ್ರಿಗೆ ಫಿಕ್ಸ್ಡ್ ಎಲ್ ಕೊಟ್ಟಿದ್ಯಾ, ಆ್ಯಂಡ್ ಸರ್ ಇಸ್ ಕ್ವೈಟ್ ಹ್ಯಾಪಿ ವಿತ್ ದಿಸ್. ಲೆಟ್ ಸಿ ವಾಟ್ ಸರ್ ಹ್ಯಾಸ್ ಟು ಸೇ ಅಬೌಟ್ ದ ಪ್ರೊಸೀಜರ್ ನೌ. ನೀವು ಹೇಳಿ ಸರ್. ಹಲೋ, ನಾನು ಡಾಕ್ಟರ್ ವಿ ಆರ್ ಕವಾಡೆ ಅಂತ, ಇಂಜಿನಿಯರಿಂಗ್ ಪ್ರೊಫೆಸರು. ನಾನು ಬಾಗಲಕೋಟೆಯಲ್ಲಿ ಇರ್ತಿದ್ದೆ, ಅಲ್ಲೇ ನಾನು ಎಲ್ಲ ಹಲ್ಲು ಹೋಗಿಬಿಟ್ಟು ಅವಾಗ ಅಲ್ಲೇ ಒಂದು ಹಲ್ಲಿನ ಸೆಟ್ ಮೇಲಿನ ಹಲ್ಲಿನ ಸೆಟ್ ಹಾಕಿದೆ. ಆದರೆ ನಂಗೆ ಮಾತಾಡಲಿಕ್ಕೆ ಅಷ್ಟು ಸರಿಯಾಗಲಿಲ್ಲ, ಊಟ ಮಾಡಲಿಕ್ಕೆ ಸರಿಯಾಗಿಲ್ಲ, ಆಮೇಲೆ ನನಗೆ ನೋಡಲಿಕ್ಕೆ ನಾನು ಚೆಂದ ಕಾಣ್ತಿದ್ದಿಲ್ಲ, ಅದಕ್ಕೆ ನನಗೆ ಸರಿಯಾಗಿ ಅಲ್ಲಿ ಬಿಟ್ಟು ಬಿಟ್ಟಿದ್ದೆ. ಆನಂತರ ನಾನು ಬೆಂಗಳೂರಿಗೆ ಬಂದೆ 2 ವರ್ಷ ಆದಮೇಲೆ. ಇಲ್ಲೊಬ್ಬರು ಡಾಕ್ಟರ್ ಹತ್ರ ತೋರಿಸಿದೆ, ಇಲ್ಲ ನಾವು ನಿಮಗೆ ಸರಿಯಾದ ಒಂದು ಟೆಂಚರ್ ಹಾಕ್ತೀವಿ ಅಂತಂದರು. ಅಲ್ಲಿಯೂ ತೋರಿಸಿದೆ, ಅಲ್ಲಿಯೂ ಟೆಂಚರ್ ಹಾಕಿದರು. ಆದರೆ ಆ ಟೆಂಚರ್ ಊಟ ಮಾಡೋ ಹೊತ್ತಿನಲ್ಲಿ ಅದು ಎಡಕ್ಕೆ ಬಲಕ್ಕೆ ಟಿಲ್ಟ್ ಹಾಕಿತ್ತು, ಕಟ್ಟಕಟ್ಟ ಸೌಂಡ್ ಬರ್ತಿತ್ತು, ಆಮೇಲೆ ಒಂದೊಂದ್ಸಲ ಮಾತಾಡೋಕ್ಕೆ ಕೆಳಗೆ ಬಿಡ್ತಿತ್ತು. ಊಟ ಮಾಡೋ ಹೊತ್ತಿನಾಗು ನನಗೆ ಟೇಸ್ಟ್ ಅನಿಸ್ತಿದ್ದಿಲ್ಲ. ಆಮೇಲೆ ತುಟಿಯ ಮೇಲೆ ಶೇಪು ಹೋಗಿ ಸ್ವಲ್ಪ ಅಸಹ್ಯ ಆಗಿತ್ತು. ಅದಕ್ಕೆ ನಾನು ಅದನ್ನ ಒಂದು ತಿಂಗಳು 2 ತಿಂಗಳು ಉಪಯೋಗಿಸಿ ಬಿಟ್ಬಿಟ್ಟೆ. ನಾನು ಮುಂದೆ ಮಾಡೋದು ವಿಚಾರ ಮಾಡ್ತಾ ಇದ್ದೆ. ಆದರೆ ನೆಟ್ನಲ್ಲಿ ನಂಗೆ ಪಾರ್ಟ್ಸ್ ಅಟೆಂಟ್ರಿ ಕ್ಲಿನಿಕ್ ಅಂತ ಇನ್ಫಾರ್ಮೇಶನ್ ಸಿಕ್ತು. ಅಂದರೆ ಇಲ್ಲಿ ಬಂದೆ, ಇಲ್ಲಿ ಡಾಕ್ಟರ್ ಛಾಯವರು ಭೇಟಿಯಾದರು. ಅವ್ರು ಹೇಳಿದರು ಇಲ್ಲ ನಾವು ಹಾಕ್ಬೋದು, ಆದರೆ ಮೂಳೆ ಕಡಿಮೆ ಇದೆ, ಅದನ್ನು ಟ್ರೈ ಮಾಡ್ತೀವಿ ಹಾಕ್ಬೋದು ಅಂದರು. ಆಯ್ತು, ನೀವು ಹಾಕಿ ಮುಂದೆ. ಅದನ್ನು ಇವತ್ತು ಎಲ್ಲ ಟ್ರೀಟ್ಮೆಂಟ್ ಮೇಲೆ ಒಂದು ಹಾಕಿದ್ದಾರೆ ಪರ್ಮನೆಂಟು. ಈಗ ನನಗೆ ಚಂದ ಕಾಣ್ತದೆ. ಆಮೇಲೆ ತುಟಿ ಮೇಲಿನ ಶೇಪು ಏನೂ ಹೋಗಿಲ್ಲ, ಮೊದಲು ಹೆಂಗಿತ್ತು ಹಾಗೆ ಬಂದದೆ. ಆಮೇಲೆ ಟೇಸ್ಟು ಯಾಕಂದರೆ ಮೇಲಿನ ಕ್ಯಾಪ ಇಲ್ಲ, ಟೇಸ್ಟ್ ಅಂತ ಮೊದಲ ಬರ್ತದೆ. ಸೊ ಐ ಆಮ್ ಕ್ವೈಟ್ ಹ್ಯಾಪಿ ವಿತ್ ದಿಸ್ ಟ್ರೀಟ್ಮೆಂಟ್ ಇದು. ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು.